ಎರಡು ಸಾವಿರದ ಇಪ್ಪತ್ತ್ಮೂರರ ಎಮ್ ಎಲ್ ಎ ಯಾರು ವಿಶೇಷ ಸರಣಿಗೆ ಸ್ವಾಗತ ಮತ್ತೆ ಗೆಲ್ತಾರ ಕೆ ಎಂ ಗೌಡ್ರು ದಳಪತಿ ಆಗ್ತಾರ ಬಿಳಿ ಚೌಡಯ್ಯ ಸಂತೋಷ್ ಆಟ ಇಲ್ಲಿ ನಡೆಯುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರರ ಅರಸಿಕೆರೆ ಎಮ್ ಎಲ್ ಎ ಯಾರು ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಆದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಟ್ರೆಂಡ್ ಬದಲಾಗ್ತಿದೆ ಸದ್ಯದ ಟ್ರೆಂಡ್ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ಹೇಗಿದೆ ಅನ್ನೋದನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ರಾಧಿಕಾ ಮೀಡಿಯಾ ಮಾಡ್ತಿದೆ ಅದರ ಭಾಗವಾಗಿ ಇವತ್ತು ನಾವು ಹಾಸನದ ಒಂದು ಕ್ಷೇತ್ರವಾಗಿರ್ತಕ್ಕಂತಹ ಅರಸೀಕೆರೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅರಸಿಕೆರೆ ಎಮ್ ಎಲ್ ಎ ಯಾರು ಅನ್ನುವಂತಹ ಪ್ರಶ್ನೆಗೆ ನಮ್ಮ ಮೂರು ಮಾನದಂಡ ಉತ್ತರ ಕೊಡಬಹುದು ಅದರಲ್ಲಿ ಮೊದಲನೇ ಮಾನದಂಡ ಲೋಕಲ್ ಲೆಕ್ಕ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಏಳು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಏಳಕ್ಕೆ ನಾಲ್ಕನ್ನು ಕಾಂಗ್ರೆಸ್ ಗೆದ್ದಿತ್ತು ಮೂರನ್ನು ಜೆ ಡಿ ಎಸ್ ಗೆದ್ದಿತ್ತು ಇದರರ್ಥ ಜೆ ಡಿ ಎಸ್ಗಿಂತ ಒಂದೇ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದಿತ್ತು ಅನ್ನೋದು ಜಿಲ್ಲಾ ಪಂಚಾಯತ್ ರಿಸಲ್ಟ್ನಿಂದ ಸ್ಪಷ್ಟವಾಗುತ್ತೆ ಇನ್ನು ಹರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ತಾಲೂಕ್ ಪಂಚಾಯತ್ ಕ್ಷೇತ್ರಗಳು ಬರುತ್ತೆ ಈ ಪೈಕಿ ಎರಡು ಸಾವಿರದ ಹದಿನಾರರಲ್ಲಿ ಚುನಾವಣೆ ನಡೆದಿತ್ತು ಎಂಟನ್ನು ಕಾಂಗ್ರೆಸ್ ಗೆದ್ದಿತ್ತು ಬಿ ಜೆ ಪಿ ಒಂದನ್ನು ಗೆದ್ದಿತ್ತು ಜೆ ಡಿ ಎಸ್ ಹದಿನೇಳು ಕ್ಷೇತ್ರಗಳನ್ನು ಗೆದ್ದಿತ್ತು ಪಕ್ಷೇತರರು ಒಂದು ಕ್ಷೇತ್ರವನ್ನು ಗೆದ್ದಿದ್ದರು ತಾಲೂಕ್ ಪಂಚಾಯತ್ ರಿಸಲ್ಟನ್ನು ನೋಡಿದ್ರೆ ಇಲ್ಲಿ ಜೆ ಡಿ ಎಸ್ ತನ್ನ ತಾಕತ್ತು ಏನು ತನ್ನ ತನ್ನ ಬೆಂಬಲಿಗರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದೆ ಇಪ್ಪತ್ತೇಳಕ್ಕೆ ಹದಿನೇಳು ತಾಲೂಕ್ ಪಂಚಾಯತ್ ಕ್ಷೇತ್ರಗಳು ಹಸಿಕೆರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜೆ ಡಿ ಎಸ್ ಗೆದ್ದು ಬೀಗಿತ್ತು ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದ್ರು ಎಂಬತ್ತೈದು ಸಾವಿರದ ನೂರ ತೊಂಬತ್ತೈದು ಮತಗಳನ್ನು ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜೆ ಡಿ ಎಸ್ ಪಡೆದುಕೊಂಡಿತ್ತು ಪ್ರಜ್ವಲ್ ರೇವಣ್ಣ ಅವರು ಪಡೆದುಕೊಂಡಿದ್ರು ಇನ್ನು ಬಿ ಜೆ ಪಿ ಅಭ್ಯರ್ಥಿ ಎ ಮಂಜು ಅವರು ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ಮತಗಳನ್ನು ತೊಗೊಂಡಿದ್ರು ಎ ಮಂಜು ಅವರಿಗಿಂತ ಹೆಚ್ಚು ಮತಗಳನ್ನು ಸರಿಸುಮಾರು ಹತ್ತು ಸಾವಿರ ಮತಗಳನ್ನು ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿ ಗಳಿಸಿದ್ರು ಇನ್ನು ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೂರಜ್ ರೇವಣ್ಣ ಅವರು ದಿಗ್ವಿಜಯವನ್ನ ಸಾಧಿಸಿದ್ದಾರೆ ಲೋಕಲ್ ಲೆಕ್ಕಾಚಾರವನ್ನು ನೋಡಿದ್ರೆ ಇಲ್ಲಿ ದಳ ಫಸ್ಟ್ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನು ಎರಡನೇ ಮಾನದಂಡ ಹಿಂದಿನ ಲೆಕ್ಕ ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಇದುವರೆಗೂ ಹದಿನಾಲ್ಕು ಸಲ ಚುನಾವಣೆಗಳನ್ನು ಎದುರಿಸಿದೆ ಈ ಪೈಕಿ ಆರು ಸಲ ಕಾಂಗ್ರೆಸ್ ಗೆದ್ದಿದ್ರೆ ಬಿಜೆಪಿ ಒಂದು ಸಲ ಜನತಾದಳ ಒಂದು ಸಲ ಜೆ ಡಿ ಎಸ್ ಮೂರು ಸಲ ಪಕ್ಷೇತರರು ಒಂದು ಸಲ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಒಂದು ಸಲ ಗೆದ್ದಿರೋದು ಈ ಕ್ಷೇತ್ರದಲ್ಲಿ ಕಾಣಬಹುದು ಇಂದಿನ ಲೆಕ್ಕವನ್ನು ನೋಡಿದ್ರೆ ಕಾಂಗ್ರೆಸ್ಗಿಂತ ಜಾತ್ಯಾತೀತ ಜನತಾದಳ ಇಲ್ಲಿ ಸ್ಟ್ರಾಂಗ್ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸಿದ್ರು ಕೂಡ ಆರು ಸಲ ಕಾಂಗ್ರೆಸ್ ಗೆದ್ದ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಫಸ್ಟ್ ಅಂತ ಇಲ್ಲಿ ಹೇಳಬಹುದು ಅದು ಹಿಂದಿನ ಲೆಕ್ಕವನ್ನು ನೋಡಿದಾಗ ಇನ್ನು ಮೂರನೇ ಮಾನದಂಡ ಜಾತಿ ಲೆಕ್ಕ ನೋಡಿ ಜಾತಿ ಲೆಕ್ಕಾಚಾರವನ್ನು ಹೇಗೆಂದ್ರಾಗಿ ಹೇಳ್ತಿಲ್ಲ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಯನ್ನು ಆಧರಿಸಿ ಈ ಜಾತಿ ಲೆಕ್ಕಾಚಾರವನ್ನು ಕೊಡ್ತಿದ್ದೀವಿ ಅದಕ್ಕೆ ಸಾಕ್ಷಿ ಪೇಪರ್ ಕಟಿಂಗನ್ನು ನೋಡಬಹುದು ಹರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅರವತ್ತೈದು ಸಾವಿರ ಲಿಂಗಾಯತ ಮತದಾರರಿದ್ದಾರೆ ದಲಿತ ಸಮುದಾಯದ ಐವತ್ತು ಸಾವಿರ ಮತದಾರರಿದ್ದಾರೆ ಇಪ್ಪತ್ತೈದು ಸಾವಿರ ಕುರುಬ ಸಮುದಾಯದ ಮತಗಳಿವೆ ಒಕ್ಕಲಿಗ ಸಮುದಾಯದ ಇಪ್ಪತ್ತು ಸಾವಿರ ಮತಗಳಿವೆ ಮುಸ್ಲಿಂ ಸಮುದಾಯದ ಹದಿನಾರು ಸಾವಿರ ಮತಗಳಿವೆ ಇತರೆ ಮೂವತ್ತು ಸಾವಿರ ಮತಗಳಿವೆ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಲಿಂಗಾಯತ ಮತಗಳು ಯಾರ ಪಾಲಾಗುತ್ತೆ ಅವರಿಗೆ ಗೆಲುವು ಗ್ಯಾರಂಟಿ ಇದರ ಜೊತೆಯಲ್ಲಿ ಕುರುಬ ದಲಿತ ಮತ್ತು ಮುಸಲ್ಮಾನ ಸಮುದಾಯದ ಮತಗಳನ್ನು ಯಾರು ಸೆಳಿತಾರೆ ಅಹಿಂದ ಮತಗಳನ್ನು ಅವರು ದಿಗ್ವಿಜಯವನ್ನು ಸಾಧಿಸ್ತಾರೆ ಆ ಕಾರಣಕ್ಕೋಸ್ಕರನೇ ಎಂಟು ಹದಿಮೂರು ಹದಿನೆಂಟು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಸತತ ಮೂರು ಸಲ ಕೆ ಎಂ ಶಿವಲಿಂಗೇಗೌಡರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಇಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಇದೀಗ ಕ್ಷೇತ್ರದಾದ್ಯಂತ ಒಂದು ಚರ್ಚೆ ಕೇಳಿ ಬರ್ತಿದೆ ಒಂದು ಮಾತು ಕೇಳಿ ಬರ್ತಿದೆ ದಳಪತಿ ಕೆ ಎಂ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಜೋರಾಗಿ ಕೇಳಿ ಬರ್ತಿದೆ ಆದರೆ ಖುದ್ದು ಶಿವಲಿಂಗೇಗೌಡರು ಎಲ್ಲೂ ಕೂಡ ನಾನು ದಳ ಬಿಡ್ತೀನಿ ಅನ್ನೋ ಮಾತನ್ನು ಹೇಳಿಲ್ಲ ಆದರೆ ಅವರು ಕಾಂಗ್ರೆಸ್ ಸೇರೋದು ಖಚಿತ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಈ ಕಾರಣಕ್ಕೋಸ್ಕರನೇ ಜಾತ್ಯತೀತ ಜನತಾದಳದ ನಾಯಕರು ತಮ್ಮ ರಾಜಧಾನಿಯಲ್ಲಿ ತಮ್ಮ ಕೋಟೆಗಳನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಪರ್ಯಾಯ ನಾಯಕರ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ ಈ ಪೈಕಿ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಹಾರನಹಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಜೆ ಡಿ ಎಸ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಬಿಳಿ ಚೌಡಯ್ಯ ಅವರನ್ನು ಅಭ್ಯರ್ಥಿಯನ್ನಾಗಿ ಅಖಾಡಕ್ಕಿಳಿಸೋದಕ್ಕೆ ಬಹುದೊಡ್ಡ ಪ್ಲಾನ್ ಮಾಡ್ಕೊಳ್ತಿದೆ ಇಪ್ಪತ್ತೈದು ಸಾವಿರ ಕುರುಬ ಮತಗಳು ಇಪ್ಪತ್ತು ಸಾವಿರ ಒಕ್ಕಲಿಗ ಮತಗಳು ಇನ್ನುಳಿದ ಹತ್ತೋ ಇಪ್ಪತ್ತೋ ಸಾವಿರ ಇತರ ಮತಗಳನ್ನು ಸೆಳೆದು ಬಿಟ್ಟರೆ ಬಿಳಿ ಚೌಡಯ್ಯ ಅವರನ್ನ ಕಣ್ಣು ಮುಚ್ಕೊಂಡು ಗೆಲ್ಲಿಸ್ಕೊಳ್ಬಹುದು ಅನ್ನೋದು ಅವರ ದೇವೇಗೌಡರ ಲೆಕ್ಕಾಚಾರವಾಗಿದೆ ಇನ್ನು ಮುಸಲ್ಮಾನ ಸಮುದಾಯದ ಮತಗಳು ಕೂಡ ಹಸಂದ ಮಟ್ಟಿಗೆ ಜೆ ಡಿ ಎಸ್ಗೆ ಸಿಗೋದು ಗ್ಯಾರಂಟಿ ಈ ಎಲ್ಲದರ ಜೊತೆ ಜೊತೆಯಲ್ಲಿ ಒಂದು ವೇಳೆ ಬಿಳಿ ಚೌಡಯ್ಯ ಅವರನ್ನು ಆಯ್ಕೆ ಮಾಡದೆ ಹೋದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿರತಕ್ಕಂತಹ ಗಂಡಸಿ ಗಂಗಾಧರ್ ಅವರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇನ್ನು ಬಿ ಜೆ ಪಿ ಅಭ್ಯರ್ಥಿನಾನೇ ಅಂತ ಬಿ ಎಸ್ ವೈ ಅವರ ಸಂಬಂಧಿ ಸಿ ಎಂ ಕಾರ್ಯದರ್ಶಿಯಾಗಿದ್ರಲ್ಲ ಎನ್ ಆರ್ ಸಂತೋಷ್ ಅವರು ಓಡಾಡ್ತಿದ್ದಾರೆ ಎನ್ ಆರ್ ಸಂತೋಷ್ ಅವರು ಈಗಾಗಲೇ ಕ್ಷೇತ್ರದಾದ್ಯಂತ ಸಾಕಷ್ಟು ಕಡೆ ಕಾಣಿಸಿಕೊಳ್ಳುವ ಮೂಲಕ ಮುಂದಿನ ಬಿ ಜೆ ಪಿ ಅಭ್ಯರ್ಥಿ ನಾನೇ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಹುಮ್ಮಸ್ನಲ್ಲಿದ್ದಾರೆ ಆದರೆ ಕೆ ಎಮ್ ಶಿವಲಿಂಗೇಗೌಡ ಅನ್ನುವಂತಹ ಜಾಣ ರಾಜಕಾರಣಿ ನಿಜಕ್ಕೂ ಬಹುದೊಡ್ಡ ಪ್ಲ್ಯಾನ್ಗಳನ್ನು ಮಾಡಿಕೊಳ್ತಿದ್ದಾರೆ ವಿಶೇಷ ಅಂದರೆ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಅಹಿಂದ ಸಮಾವೇಶವನ್ನು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರಸೀಕೆರೆಯಲ್ಲೇ ಆಯೋಜಿಸೋದಕ್ಕೆ ಬಹುದೊಡ್ಡ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ದಳದ ಭದ್ರಕೋಟೆಯಲ್ಲಿ ಅದು ಜಾತ್ಯಾತೀತ ಜನತಾ ದಳದ ವರಿಷ್ಠ ದೇವೇಗೌಡರ ರಾಜಧಾನಿಯಲ್ಲಿ ದಳವನ್ನು ಸೋಲಿಸೋದು ಸುಲಭದ ಮಾತಾಗೋದಿಲ್ಲ ಆದಾಗ್ಯೂ ಕೂಡ ಯಾಕೆ ಈ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ಅವರು ಹೋದರು ಬಾಲಕೃಷ್ಣ ಅವರು ಹೋದರು ಜಮೀರ್ ಅಹಮದ್ ಖಾನ್ ಅವರ ಎಕ್ಸಾಂಪಲನ್ನು ನಾನು ಇಲ್ಲಿ ಕೊಡಲ್ಲ ಆ ಎರಡೂ ಕ್ಷೇತ್ರಗಳಲ್ಲಿ ಆಲ್ಟರ್ನೇಟಿವ್ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡಂತಹ ತಾಕತ್ತು ದಳಪತಿಗಳಿಗಿದೆ ಆದರೆ ವೈಯಕ್ತಿಕ ವರ್ಚಸ್ಸಿನಿಂದ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲೂ ಕೂಡ ಗೆಲ್ಲೋಕ್ಕಾಗಲಿಲ್ಲ ಮಂಡ್ಯ ರಾಮನಗರದಲ್ಲೇ ಈ ಥರದ ಒಂದು ತಾಕತ್ತನ್ನು ದಳಪತಿಗಳು ತೋರಿಸಿದ್ದಾರೆ ಅಂದರೆ ಇನ್ನು ಹಾಸನದಲ್ಲಿ ಹರಸಿಕೆರೆಯಲ್ಲಿ ತಮ್ಮ ದಳದ ಭದ್ರಕೋಟೆ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೆ ಅವರು ದೇವೇಗೌಡರು ಬಹುದೊಡ್ಡ ರಣತಂತ್ರವನ್ನು ರೂಪಿಸ್ತಿದ್ದಾರೆ ಆದಾಗ್ಯೂ ಕೂಡ ಕೆ ಎಂ ಶಿವಲಿಂಗೇಗೌಡರು ವೈಯಕ್ತಿಕ ವರ್ಚಸ್ಸಿನ ಮೇರೆಗೆ ಎಷ್ಟರ ಮಟ್ಟಿಗೆ ಮತಗಳನ್ನು ಸೆಳಿತಾರೆ ಖುದ್ದು ತಾವೇ ಅಧಿವೇಶನದಲ್ಲಿ ಹೇಳದಂತೆ ಸಿದ್ದರಾಮಯ್ಯ ಅವರ ಕೃಪೆಯಿಂದ ನಾನು ಗೆದ್ದೆ ಅನ್ನೋ ಮಾತಿನ ಲೆಕ್ಕಾಚಾರದಲ್ಲೇ ಸಿದ್ದರಾಮಯ್ಯ ಅವರ ಹೆಸರಿನ ಬಲದಿಂದಲೂ ಕೂಡ ಅವರು ಅರಸಿಕೆರೆಯಲ್ಲಿ ಗೆಲ್ಲೋಕಾಗುತ್ತಾ ನಿಮ್ಮ ಪ್ರಕಾರ ಜೆ ಡಿ ಎಸ್ನ ಅಭ್ಯರ್ಥಿ ಬಿಳಿ ಚೌಡಯ್ಯನವರು ಗಂಗಾಧರಿ ಮುಂದಿನ ಶಾಸಕರಾಗ್ತಾರಾ ಅಥವಾ ಕೆ ಎಮ್ ಶಿವಲಿಂಗೇಗೌಡರು ಮತ್ತೆ ಗೆಲ್ತಾರಾ ಎನ್ ಆರ್ ಸಂತೋಷ್ ಅವರಿಗೆ ಮತ್ತೆ ಅವಕಾಶ ಸಿಗಬಹುದಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈ ಒತ್ತಿ ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ಬರ್ತೀವಿ ನಮಸ್ಕಾರ